ವೆಲ್ಕಮ್ ಬ್ಯಾಕ್ ಟು ಡೆಲ್ಲಿ ರೈಡ್. ಸೊ ಇವತ್ತು ನಾವು ಡೆಲ್ಲಿಯಲ್ಲಿರುವ ನಮ್ಮನ್ನು ಮಾಯದ ಮೋಡಿಯಲ್ಲಿ ಮುಳುಗಿಸುವಂಥ ಮಾಯಾಪುರಿ ಮಾಯಾ ಬಜಾರಲ್ಲಿದ್ದೀವಿ. ಸೊ ಈ ಮಾಯಾ ಬಜಾರ್ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಸೊ ಯಾವುದೇ ವೆಹಿಕಲ್ ಇರ್ಬೋದು, ಐ ಮೀನ್ ಟು ಸೇ ಸೈಕಲಿಂದ ಹಿಡಿದು ದೊಡ್ಡ ವೆಹಿಕಲ್ ಇರ್ಬೋದು, ದೊಡ್ಡ ವೆಹಿಕಲ್ ಅಂತ ಹೇಳಿದರೆ ಲಾರಿ, ಟ್ರಕ್ ಅಷ್ಟೇ ಅಲ್ಲ, ಕ್ರೇನ್ಸ್ ಇರ್ಬೋದು. ಸೊ ಯಾವುದೇ ವೆಹಿಕಲ್ನ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ, ಜೊತೆಗೆ ಅದರ ಬಾಡಿ ಪಾರ್ಟ್ಸು ಸಿಗುತ್ತೆ. ಅಷ್ಟೇ ಅಲ್ಲ, ಸಪೋಸ್ ಈಗ ನಿಮಗೆ ವೆಹಿಕಲ್ಗಳನ್ನ ಮಾಡಿಫೈ ಮಾಡ್ಕೋಬೇಕು ಅಂತ ಹೇಳಿದ್ರು ಸಿಸ್ಟೆ, ಸೊ ಈ ಮಾಯಾನಗರ್ಗೆ ಬಂದಾಗ ನಿಮ್ಮ ವೆಹಿಕಲ್ ಕಂಪ್ಲೀಟಾಗಿ ಮಾಯಾಗುತ್ತೆ, ಅಂದರೆ ಮಾಡಿಫಿಕೇಶನ್ ಮಾಡಿಸ್ಕೋಬೋದು. ಅಷ್ಟೇ ಅಲ್ಲ, ಸೊ ಇಲ್ಲಿ ಸ್ಪೇರ್ ಪಾರ್ಟ್ಸ್ಗಳು ಅತೀ ಅಂದರೆ ಅತೀ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಹಾಗಾಗಿ ಬೇರೆ ರಾಜ್ಯದ ಜನರು ಇಲ್ಲಿ ಬಂದು ಇಲ್ಲಿನ ಸ್ಪೇರ್ ಪಾರ್ಟ್ಸ್ನ ತಮ್ಮ ರಾಜ್ಯಕ್ಕೆ ತೊಗೊಂಡೋಗಿ ಅಲ್ಲಿ ಬಿಸ್ನೆಸ್ಸ ಮಾಡ್ತಾರೆ. ಸೊ ಇಷ್ಟೆಲ್ಲ ನಾನು ನಿಮಗೆ ಮಾಯಾ ಬಜಾರ್ ಬಗ್ಗೆ ಕೊಟ್ಟ ಡೀಟೇಲ್ಸ್. ಹಾಗಿದ್ರೆ ನೀವೇ ಒಂದ್ಸಲ ಈ ಮಾಯಾ ಬಜಾರ್ನ ನೋಡ್ಕೊಂಬನ್ನಿ. ನಮ್ಮ ಮಾಯಾಪುರಿ ಮಾಯಾ ಬಜಾರ್ ಏಷ್ಯಾದ ನಂಬರ್ ಒನ್ ಸ್ಪೇರ್ ಪಾರ್ಟ್ಸ್ ಸಿಗುವಂತಹ ಮಾರ್ಕೆಟ್. ಸೊ ಇಲ್ಲಿ ನೀವು ಯಾವುದೇ ವೆಹಿಕಲ್ನ ಯಾವುದೇ ಸ್ಪೇರ್ ಪಾರ್ಟ್ಸ್ ಕೇಳಿದ್ರು ಪಿನ್ ಟು ಪಿನ್ ಸಿಗುತ್ತೆ. ಜೊತೆಗೆ ಒನ್ ಡೇ ತೊಗೊಂಡು ಫುಲ್ ಮಾರ್ಕೆಟ್ ನೋಡ್ತೀನಿ ಅಂತ ಹೇಳಿದ್ರು ಸಿಸ್ಟರ್, ಇದು ವೆರಿ ಡಿಫಿಕಲ್ಟ್ ಬಿಕಾಸ್ ಈ ಮಾರ್ಕೆಟ್ ಅಷ್ಟು ದೊಡ್ಡದಿದೆ. ಸೊ ನಾನು ನಿಮ್ಗಾಗಲೇ ಹೇಳಿದೆ ಮಾಡಿಫಿಕೇಶನ್ಸ್ ಮಾಡ್ತಾರೆ ಅಂತ. ಸೊ ಈ ಮಾಡಿಫಿಕೇಶನ್ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದರೆ, ಡೀಸೆಲ್ ಇಂಜಿನ್ ಇದ್ದರೆ ಅದನ್ನು ಪೆಟ್ರೋಲ್ ಇಂಜಿನ್ ಕನ್ವರ್ಟ್ ಮಾಡ್ತಾರೆ, ಪೆಟ್ರೋಲ್ ಇಂಜಿನ್ ಇದ್ದರೆ ಅದನ್ನು ಡೀಸೆಲ್ಗೆ ಸಹ ಕನ್ವರ್ಟ್ ಮಾಡ್ತಾರೆ. ಹಾಗೆಯೇ ಗಾಡಿಗಳ ಲೆಂತ್, ಸೊ ಇದು ದೊಡ್ಡದು ಸಹ ಮಾಡ್ತಾರೆ, ಸಣ್ಣದು ಮಾಡ್ತಾರೆ. ಜೊತೆಗೆ ಬಾಡಿ ಪಾರ್ಟ್ಸ್ ಹೇಗೆ ಯಾವುದೇ ಡಿಸೈನ್ ನೀವು ಕೊಟ್ಟರು ಸಿಸ್ಟ್ರೆ ಅದನ್ನ ಬಾಡಿ ಕಟ್ ಮಾಡಿ ಸೊ ಬಾಡಿ ಪಾರ್ಟ್ಸ್ನ ಕೂರಿಸ್ತಾರೆ. ಸೊ ಈ ಎಲ್ಲ ಥರ ಮಾಡಿಫಿಕೇಶನ್ಸ್ ಅಷ್ಟೇ ಈ ಮಾಯಾ ಬಜಾರಲ್ಲಿ ಮಾಡ್ತಾರೆ. ಮಾಯಾಪುರಿಯ ಮಾಯಾ ಬಜಾರ್ನ ಡೀಟೇಲ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವಾರದ ನಮ್ಮ ಸ್ಪೆಷಲ್ ಎಪಿಸೋಡ್ ಡೆಲ್ಲಿ ರೈಡ್. ಹೀಗೇನೆ ಹಲವು ವಿಶೇಷತೆಗಳೊಂದಿಗೆ ನಾನು ನಿಮ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಸಸ್ಪೆನ್ಸ್ ಬರೀ ನಚ್ಚೆ.